ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಸ್ ವಿ ಹುರ್ತಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೇಲೆ ಟೈಟಲ್ ನೋಡಿರುವ ಹಾಗೆ ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರೇಷನ್ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಯಾವ ರೀತಿ ನೋಂದಣಿಯನ್ನು ಮಾಡಿಕೊಳ್ಳಬೇಕು ಹಾಗೂ ಯಾವ ರೀತಿ ಕಾರ್ಡನ್ನು ಪಡೆಯಬೇಕಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಉದ್ಯೋಗ ವಿನಿಮಯ ಕೇಂದ್ರವಿರುತ್ತೆ ಈ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೀವು ನೋಂದಣಿ ಮಾಡಿದರೆ ಯಾವುದೇ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ನಿಮಗೆ ಸಿಗುತ್ತವೆ ಹಾಗೂ ಸ್ನೇಹಿತರೆ ಕೆಲವೊಂದು ಸಲ ನೀವು ನೌಕರಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಣಿ ಮಾಡಿರುವಂತಹ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ನಿಮಗೆ ಬೇಕಾಗತ್ತೆ ಹಾಗಾದರೆ ಬನ್ನಿ ಲೈವ್ ಪ್ರೂಫ್ ನಾನು ನಿಮಗೆ ರಿಜಿಸ್ಟ್ರೇಷನ್ ಮಾಡುವಂಥ ಮಾಹಿತಿನ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ಒಂದು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಇದೆ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ವೆಬ್ಸೈಟು ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಇದಕ್ಕೆ ಫಂಕ್ಷನ್ಸ್ ಆಫ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಅಂತಾರೆ ಉದ್ಯೋಗ ವಿನಿಮಯ ಅಂತಲೂ ಕರೀತಾರೆ ಸೊ ಸ್ನೇಹಿತರೆ ಇಲ್ಲಿ ನೀವು ಟೆಂತ್ ಪಾಸಾಗಿದ್ದರೆ ಪಿ ಯು ಸಿ ಪಾಸಾಗಿದ್ದರೆ ಅಥವಾ ಡಿಗ್ರಿ ಪಾಸಾಗಿದ್ದರೆ ಅಥವಾ ಯಾವುದೇ ಯಾವುದೇ ಆದಂಥ ಒಂದು ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗ್ ಯಾವುದೇ ಒಂದು ಪದವಿ ಅಥವಾ ಯಾವುದೇ ಒಂದು ವಿದ್ಯಾರ್ಹತೆಯಲ್ಲಿ ನೀವು ಪಾಸಾಗಿದ್ದರೆ ಇಲ್ಲಿ ನೀವು ನೋಂದಣಿ ಮಾಡಿಸಬೇಕಾಗತ್ತೆ ಈ ಒಂದು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಳ್ಳಲು ನೋಡಿ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ರಿಜಿಸ್ಟ್ರೇಷನ್ ಪ್ಲೇಸ್ಮೆಂಟ್ ಇದೆ ಎಲ್ಲ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಎರಡು ಫೋಟೋ ತೊಗೊಂಡು ಹೋಗಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಮಾಡಿಕೊಂಡು ಹೋಗಬೇಕಾಗತ್ತೆ ಹಾಗೂ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಹಾಗೂ ಕ್ಯಾಂಡಿಡೇಟ್ ಒಂದು ಬಿಲಾಂಗ್ ರಿಸರ್ವ್ಡ್ ಕಮ್ಯುನಿಟೀಸ್ ಏನಾದರೂ ಇದ್ದರೆ ಅದನ್ನು ತಗೊಂಡು ಹೋಗಬೇಕಾಗುತ್ತೆ ಆಮೇಲೆ ಸ್ಟಡೀಸ್ ಸರ್ಕಲು ವೆಬ್ ಎನೇಬಲ್ಡ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಪೋರ್ಟಲ್ ಇದೆ ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ನೀವು ನೋಂದಣಿ ಮಾಡಬೇಕಂದ್ರೆ ಮೊದಲನೇದಾಗಿ ಎಲ್ಲ ಮಾಹಿತಿನ ಸರಿಯಾಗಿ ನೋಡಿ ಇಲ್ಲಿ ನಿಮಗೆ ಫಸ್ಟ್ ಒಂದು ಲಿಂಕ್ ಕಾಣುತ್ತೆ ಕೆಳಗಡೆ ರೆಡ್ ಕಲರಲ್ಲಿ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಫಾರ್ಮ್ ಸಿಗುತ್ತೆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಕಾರ್ಡ್ ಫಾರ್ಮೆಟ್ ಅಂತ ಇದರಲ್ಲಿ ಎಲ್ಲ ಮಾಹಿತಿನ ಫಿಲ್ ಮಾಡಬೇಕು ಈ ಎಲ್ಲ ಮಾಹಿತಿನ ಫಿಲ್ ಮಾಡಿ ನೀವು ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಈ ಒಂದು ಕಾರ್ಡನ್ನು ತೊಗೊಂಡು ಹೋಗಬೇಕಾಗತ್ತೆ ಫಾರ್ಮನ್ನು ತೊಗೊಂಡೋದಾಗ ಸೆಕೆಂಡ್ ಒಂದು ಫಾರ್ಮೆಟ್ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಫಾರ್ಮೆಟನ್ನು ಕೂಡ ನೀವು ಫಿಲ್ ಮಾಡೋ ಅವಶ್ಯಕತೆ ಏನಿಲ್ಲ ಈ ಫಾರ್ಮೆಟಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸಲ್ಲೇ ನಿಮ್ಮ ಒಂದು ಕಾರ್ಡ್ ರಿನೋವಲ್ ಮಾಡೋಕ್ಕೆ ಇಲ್ಲಿ ಕಾಲಮ್ಸ್ ಇರ್ತಾವ್ರೆ ಪ್ರತಿ ವರ್ಷ ನೀವು ಕಾರ್ಡನ್ನು ರಿನೋವಲ್ ಮಾಡಬೇಕಾಗತ್ತೆ ಪ್ರತಿ ವರ್ಷ ಅಥವಾ ಪ್ರತಿ ಮೂರು ವರ್ಷಕ್ಕೆ ಒಂದು ಸಲ ಅವರು ಡೇಟ್ ಹಾಕಿ ಕೊಟ್ಟಿರ್ತಾರೆ ಆವಾಗ ಡೇಟ್ ಮುಗಿದ ತಕ್ಷಣ ಹೋಗಿ ನೀವು ರಿನೋಲ್ ಮಾಡಿಸ್ಬೇಕಾಗತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಡಿಟೇಲ್ಸ್ ಇರುತ್ತೆ ಇಲ್ಲಿ ನಿಮ್ಮ ನಿಮಗೆ ಒಂದು ಐಡೆಂಟಿಟಿ ಕಾರ್ಡ್ ಕೂಡ ಕೊಡ್ತಾರೆ ಅವರು ಈ ಕಾರ್ಡಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸರ್ ಸೈನ್ ಇರುತ್ತೆ ಹಾಗೂ ಕ್ಯಾಂಡಿಡೇಟ್ ಸೈನ್ ಇರುತ್ತೆ ಈ ರೀತಿ ನಿಮಗೆ ಒಂದು ಕಾರ್ಡ್ ಕೂಡ ಸಿಗುತ್ತೆ ಸ್ನೇಹಿತರೆ ಎಂಪ್ಲಾಯ್ಮೆಂಟ್ ಆಫೀಸರ್ಸ್ ಕಡೆಯಿಂದ ಈ ಕಾರ್ಡ್ ಕೂಡ ನಿಮ್ಮ ಹತ್ರ ಇಟ್ಕೋಬೇಕು ಸೊ ಈ ಇದಕ್ಕೋಸ್ಕರ ತುಂಬ ಜನರು ನಾನು ಕೇಳ್ತಾಯಿದ್ರು ಯಾವ ರೀತಿ ನೋಂದಣಿ ಮಾಡೋದಂತ ಆನ್ಲೈನಲ್ಲಿ ನೋಂದಣಿ ಮಾಡೋಕ್ಕೆ ಯಾವುದೇ ರೀತಿ ಆಪ್ಷನ್ ಇಲ್ಲ ಇದು ಆಫ್ಲೈನ್ ಇದೆ ಈ ಎರಡು ಫಾರ್ಮನ್ನು ಪ್ರಿಂಟ್ ತೆಗೆದು ನೀವು ಫಿಲ್ ಸೆಕೆಂಡ್ ಫಾರ್ಮ್ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಫಾರ್ಮ್ನ ಫಿಲ್ ಮಾಡಿ ಈ ಒಂದು ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಸಬ್ಮಿಟ್ ಮಾಡಿದಾಗ ಅವರು ನಿಮಗೆ ಡೇಟ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಕೂಡ ಕೊಡ್ತಾರೆ ಸೊ ಈ ಮಾಹಿತಿ ನಿಮಗೆ ಇರಲಿ ಅಂತ ವಿಡಿಯೋ ಮಾಡಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು